ಎಕ್ಸ್ ಹೋಮ್ ಮಿನಿಸ್ಟರ್ ಮಾಡಿದಂತಹ ಅದೊಂದು ಟ್ವೀಟ್ ಕಾಂಗ್ರೆಸ್ ನಾಯಕರನ್ನ ಕೆರಳಿ ಕೆಂಡುವಾಗುವಂತೆ ಮಾಡಿದೆ. ಅರಣ್ಯ ಪ್ರದೇಶ ಇಲ್ಲದವರು ಅರಣ್ಯ ಸಚಿವರಾಗಿದ್ದಾರೆ. ಕಂಡ್ರೆಗೆ ಮರಗಿಡ ಅಂದ್ರೆ ಏನು, ನೆರಳು ಅಂದ್ರೆ ಏನು ಎಂಬುದೇ ಗೊತ್ತಿಲ್ಲ. ಕಂಡ್ರೆ ತಲೆ ಕೂದಲು ಮುಚ್ಚಿಕೊಂಡು ಉಳಿದುಕೊಂಡಿದ್ದಾರೆ. ಖರ್ಗೆ ನೋಡಿದ್ರೆ ಉತ್ತರ ಕರ್ನಾಟಕದ ಸ್ಥಿತಿ ತಿಳಿಯುತ್ತೆ. ನಿನ್ನೆ ಶಿವಮೊಗ್ಗದಲ್ಲಿ ಟೀಕೆ ಮಾಡಿದ್ರು ಅರಗ ಜ್ಞಾನೇಂದ್ರ ಅವರು. ಅರಗ ಜ್ಞಾನೇಂದ್ರ ಅವರ ಈ ಹೇಳಿಕೆಗೆ ಈಗ ಕಾಂಗ್ರೆಸ್ ಸಿಡಿಮಿಡಿಗೊಂಡಿದೆ, ಆಕ್ರೋಶವನ್ನು ಹೊರಹಾಕ್ತಾ ಇದೆ. ಅರಗ ಜ್ಞಾನೇಂದ್ರ ಅವರು ಮಾನಸಿಕ ಸ್ಥಿಮಿತತೆಯನ್ನು ಕಳೆದುಕೊಂಡಿದ್ದಾರೆ ಅಂಥೇಳಿ ಸಚಿವ ಈಶ್ವರ್ ಖಂಡ್ರೆ ಕಿಡಿಕಾಡಿದ್ದಾರೆ. ಇನ್ನು ಅರಗ ಅವರನ್ನ ಬೆಂಗಳೂರಿನ ನಿಮ್ಯಾನ್ಸ್ ಆಸ್ಪತ್ರೆಗೆ ದಾಖಲಿಸಬೇಕು ಅಂಥೇಳಿ DCM DK ಶಿವಕುಮಾರ್ ಕಿಡಿನುಡಿದಿದ್ದಾರೆ. ನಿಮಾನ್ಸು ಮೊದಲಿಂದನು ನಿಮಾನ್ಸ್ ಇದೆ. ನಿಮಾನ್ಸ್ಗೆ ಅವ್ರನ್ನ ಕಳಿಸುವಂತ ವ್ಯವಸ್ಥೆ ಮಾಡಿ. ಒಳ್ಳೆ ನಿಮಾನ್ಸ್ ಇದೆ ಬೆಂಗಳೂರಲ್ಲಿ, ಫಸ್ಟ್ ಕ್ಲಾಸ್ ಆಗಿ ನಿಮಾನ್ಸು ಮೊದಲಿಂದನು ನಿಮಾನ್ಸ್ ಇದೆ. ನಿಮಾನ್ಸ್ಗೆ ಅವ್ರನ್ನ ಕಳಿಸುವಂತ ವ್ಯವಸ್ಥೆ ಮಾಡಿ. ಒಳ್ಳೆ ನಿಮಾನ್ಸ್ ಇದೆ ಬೆಂಗಳೂರಲ್ಲಿ, ಫಸ್ಟ್ ಕ್ಲಾಸ್ ಆಗಿ ನಿಮಾನ್ಸು ಮೊದಲಿಂದನು ನಿಮಾನ್ಸ್ ಇದೆ. ನಿಮಾನ್ಸ್ಗೆ ಅವ್ರನ್ನ ಕಳಿಸುವಂತ ವ್ಯವಸ್ಥೆ ಮಾಡಿ. ನೋಡಿ, ಜಾತಿವಾದಿ ಜನಾಂಗೀಯವಾದಿ ಬಿಜೆಪಿ ಮತ್ತು ಬಿಜೆಪಿಯ ನಾಯಕರು ಅರಗ ಜ್ಞಾನೇಂದ್ರ ಒಬ್ಬ ಮಾಜಿ ಗೃಹಮಂತ್ರಿಯಾಗಿ ಇಷ್ಟೊಂದು ಕೀಳು ಮಟ್ಟದ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇದು ಇಡೀ ಕಲ್ಯಾಣ ಕರ್ನಾಟಕದ ಭಾಗದ ಜನರಿಗೆ ಅಷ್ಟೇ ಇಲ್ಲ, ಇಡೀ ರಾಜ್ಯದ ಜನರಿಗೆ ಅವರು ಅವಮಾನ ಮಾಡಿದ್ದಾರೆ. ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇವತ್ತು ರಾಷ್ಟ್ರೀಯ ನಾಯಕರು. ಇವತ್ತು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಅವರು ಬೆಳೆದಂಥವ್ರು. ಅವ್ರ ಬಗ್ಗೆ ನಮ್ಮ ಬಗ್ಗೆ ಏನು ಯಾವ ರೀತಿಯಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಇದು ಅವರಿಗೆ ಇವತ್ತು ಮಾನಸಿಕ ಸ್ಥಿಮಿತವನ್ನು ಕಳೆದುಕೊಂಡಿದ್ದಾರೆ. ಹತಾಶ ಭಾವನೆಯಿಂದ ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ. ಅವ್ರ ಮೇಲೆ ಕಾನೂನು ರೀತಿಯ ಕ್ರಮನೂ ಆಗಬೇಕು. ಭಾರತೀಯ ಜನತಾ ಪಕ್ಷದವರು ಇವತ್ತು ಅವರಲ್ಲಿ ಏನಾದರೂ ನೈತಿಕತೆ ಇದ್ದರೆ ಅವರಿಗೆ ಪಕ್ಷದಿಂದ ಉಚ್ಚಾಟನೆ ಮಾಡಿ ಇವತ್ತು ಅವರು ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಒತ್ತಾಯ ಮಾಡ್ತಾರೆ.